ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾನಾ ಫಾರ್ ಯು. ನಾನು ಕಳೆದ ಹಿಂದಿನ ಅಪ್ಲೋಡ್ನಲ್ಲಿ ಈ ಡಿಸೈನನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸಿದೆ, ನೀವು ಬೇಕಾದರೆ ಚೆಕ್ ಮಾಡ್ಕೋಬೋದು. ಸೊ ಇದನ್ನೇ ಸ್ವಲ್ಪ ಯಾವ ರೀತಿ ಮಾರ್ಪಾಟು ಮಾಡ್ಬೋದು ಅನ್ನೋದನ್ನು ಈ ಡಿಸೈನ್ನಲ್ಲಿ ನಾನು ಸಿಂಪಲ್ಲಾಗಿ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿಬಿಡ್ತೀನಿ ಯಾವ ರೀತಿ ಹಾಕಿದ್ದೀನಿ ಅಂದ್ಬಿಟ್ಟು. ನೋಡಿ, ಇಲ್ಲಿ ಮೂರು ಎಳೆ ದಾರವನ್ನು ಸಣ್ಣ ಸ್ಮಾಲ್ ನೀಡಲ್ ಏನು ಬರುತ್ತೆ ಅದಕ್ಕೆ ಇನ್ಸರ್ಟ್ ಮಾಡಿಕೊಂಡು ಈ ರೀತಿ ಬೀಡ್ಸ್ಗಳನ್ನೆಲ್ಲ ಪೋಣಿಸ್ಕೊಂಡು 16 ಸುತ್ತು ಹಾಕ್ಕೊಂಡಿದ್ದೀನಿ. ಒಂದೊಂದು ಕುಚ್ಚಿನಲ್ಲಿ ಈ ರೀತಿ 32 ಬೀಡ್ಸ್ ಬರುವಂಥ ರೀತಿಯಲ್ಲಿ ಈ ಡಿಸೈನನ್ನು ಹಾಕಿದ್ದೀನಿ. ಇಲ್ಲಿ ಮೇಲ್ನೇ ಮಾಮೂಲಿ ಏನಿದೆ ಅದನ್ನು ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಅದಾದ ಮೇಲೆ ಒಳಗಭಾಗಕ್ಕೆ ಒಂದು ಬೀಡ್ಸನ್ನು ಇನ್ಸರ್ಟ್ ಮಾಡಿಕೊಂಡು ಮತ್ತೆ ನಾಟನ್ನು ಹಾಕ್ಕೊಂಡು ಈ ರೀತಿ ಡಿಸೈನನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇನ್ನೂ ಯಾವ ರೀತಿ ಬೇರೆ ರೀತಿ ಮಾರ್ಪಾಡು ಮಾಡ್ಬೋದು ಅನ್ನೋದನ್ನು ಇವಾಗ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ನೋಡಿ ನಿಮಗೆ ಇಲ್ಲಿ ಕಾಣ್ತಿರ್ಬೋದು, ಇವಾಗ ಬಿಗೈ ನೀಡಲ್ಗೆ ಈ ರೀತಿ 60 ಎಳೆ ದಾರವನ್ನು ಈ ರೀತಿ ತೆಗೆದುಕೊಂಡಿದ್ದೀನಿ. ಈ ದಾರವನ್ನು ಏನು ಈ ಕುಚ್ಚು ಇರುತ್ತಲ್ಲ ಇದರ ಮೇಲ್ಭಾಗದಲ್ಲಿ ಈ ರೀತಿ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಇನ್ಸರ್ಟ್ ಮಾಡ್ಕೊಬೇಕು. ಇನ್ಸರ್ಟ್ ಮಾಡಿಕೊಂಡಾದ ನಂತರ ಎಲ್ಲ ದಾರವನ್ನು ನಾವು ಈ ರೀತಿ ಒಟ್ಟಿಗೆ ಇಟ್ಕೋಬೇಕು. ಇಟ್ಕೊಂಡಾದ ಮೇಲೆ ಇವಾಗ ನಾವು ಇಲ್ಲಿ ನಾಟನ್ನು ಹಾಕ್ಬೇಕಾಗುತ್ತೆ. ಮತ್ತು ನಾಟನ್ನು ಹಾಕ್ಲಿಕ್ಕೆ ನಿಮಗಿಲ್ಲಿ ಕಾಣ್ತಿರ್ಬೋದು ಈ ರೀತಿ ಜರಿ ಥ್ರೆಡ್ಡನ್ನು ಯೂಸ್ ಮಾಡಿದ್ದೀನಿ. ಇವಾಗ ನಾಟನ್ನು ಹಾಕ್ತಾ ಇದ್ದೀನಿ. ಮೇಲ್ಭಾಗದಲ್ಲಿ ಏನು ನಾಟಿರುತ್ತೆ ಸೊ ಅದರ ಸಮಯದಲ್ಲಿ ನಾನು ನಾಟನ್ನು ಹಾಕುತ್ತಿದ್ದೀನಿ, ನೀವು ನೋಡ್ತಿರ್ಬೋದು. ಈ ಮೊದಲ ನಾಟ್ ಏನು ಬಂದಿರುತ್ತೆ ಸೊ ಈ ಮೊದಲ ನಾಟ್ ಭಾಗದಲ್ಲಿ ನಾಟನ್ನು ಹಾಕುತ್ತಾ ಇದ್ದೀನಿ ನಾನು ಈ ರೀತಿ. ಈ ರೀತಿ ಹಾಕೊಂಡಾದ ನಂತರ ದಾರವನ್ನು ಈ ರೀತಿ ಕೆಳಭಾಗಕ್ಕೆ ಜರಿ ಥ್ರೆಡ್ಡನ್ನು ನುಗ್ಗಿಸ್ಕೋಬೇಕಾಗುತ್ತೆ. ನುಗ್ಗಿಸ್ಕೊಂಡಾದ ನಂತರ ಫಸ್ಟು ಏನಿರುತ್ತೆ ಫ್ರೆಂಡ್ಸ್, ಈ ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಈ ರೀತಿ ಜರಿ ಥ್ರೆಡ್ಡನ್ನು ಫಸ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇದನ್ನು ಬಿಟ್ಬಿಡ್ತಾ ಇದ್ದೀನಿ. ಸೊ ಬಿಟ್ಬಿಡ್ತಾ ಇದ್ದೀನಿ. ಅದು ಬಿಟ್ಟಾದ ನಂತರ ನೋಡಿ ಹಿಂಭಾಗದಲ್ಲಿ ಏನು ದಾರ ಇರುತ್ತೆ ಅದಷ್ಟನ್ನು ಫಸ್ಟು ಸಪ್ರೇಟಾಗಿ ತೆಗೆದುಕೊಂಡು ಸ್ವಲ್ಪ ಶಾರ್ಟಾಗಿ ನೋಡಿ ನಿಮಗೆ ಕಾಣ್ತಿರ್ಬೋದು ಈ ರೀತಿ ಭಾಳ ಶಾರ್ಟಾಗಿ ಈ ರೀತಿ ಕಾಣ್ತಿದ್ದೀರಾ ನೋಡಿ, ಈ ರೀತಿ ಶಾರ್ಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಹಿಂಭಾಗದಲ್ಲಿ ಕಟ್ ಆಯಿತು. ಸೊ ಇವಾಗ ಮುಂಭಾಗದಲ್ಲಿ ಇರುವಂಥ ಥ್ರೆಡ್ಡನ್ನು ನಾವು ಈ ರೀತಿ ನೀಟಾಗಿ ಒಂದು ನೀಟಾಗಿ ಇದಾಗದ ರೀತಿಯಲ್ಲಿ ಈ ರೀತಿ ಸಪ್ರೇಟಾಗಿ ತೆಗೆದುಕೊಳ್ಬೇಕು. ಅದು ಫ್ರಂಟ್ ಸೈಡಲ್ಲಿ ಇರುತ್ತಲ್ಲ, ಸೊ ನಮಗೆ 1 ನಿಮಿಷ ಈ ರೀತಿ ಫ್ರಂಟ್ ಸೈಡ್ ದಾರ ಎಲ್ಲವನ್ನು ಈ ರೀತಿ ನೋಡಿ ಈ ರೀತಿ ಸಪ್ರೇಟಾಗಿ ನೀಟಾಗಿ ತೆಗೆದುಕೊಳ್ಬೇಕು. ಒಂದು ದಾರವನ್ನು ಬಿಡಬೇಡಿ, ಈ ರೀತಿ ನೀಟಾಗಿ ಸಪ್ರೇಟಾಗಿ ಈ ರೀತಿ ನೀಟಾಗಿ ಸಪ್ರೇಟಾಗಿ ತೆಗೆದುಕೊಳ್ಳಿ. ಫ್ರಂಟಿಗೆ ಯಾವೆಲ್ಲ ದಾರ ಬರುತ್ತೆ ಅದನ್ನೇ ಎಲ್ಲವನ್ನು ಈ ರೀತಿ ಒಟ್ಟಾಗಿ ಈ ರೀತಿ ಮೊದಲು ತೆಗೆದುಕೊಳ್ಳಿ. ತೆಗೆದುಕೊಂಡಾದ ನಂತರ ನೋಡಿ ಸ್ವಲ್ಪ ಶಾರ್ಟಾಗಿ ಈ ರೀತಿ ಕಟ್ ಮಾಡಿಕೊಳ್ಳಿ. ಈ ರೀತಿ ಶಾರ್ಟಾಗಿ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಯಾವುದಾದ್ರು ಇತ್ತು ಅಂತ ಅಂದರೆ ನೀವು ಅದನ್ನು ಈ ರೀತಿ ಟ್ರಿಮ್ ಮಾಡ್ಕೊಂಬಿಡಿ. ಒಂದೇ ಸಲ ಟ್ರಿಮ್ ಮಾಡಿಕೊಂಡ್ರೆ ಒಳ್ಳೆಯದು, ಯಾಕಂತಂದರೆ ಫಿನಿಷಿಂಗು ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಮಾರ್ಪಾಡನ್ನು ಮಾಡ್ಕೊಬೋದು, ಕಾಣ್ತಿರ್ಬೋದು. ಸೊ ಈ ರೀತಿ ಮಾರ್ಪಾಡನ್ನು ಮಾಡಿಕೊಂಡ್ರೆ ಸ್ಟೆಪ್ ಬೈ ಸ್ಟೆಪ್ಪು ಕುಚ್ಚು ಬಂದಿರುವಂಥ ರೀತಿಯಲ್ಲಿ ನಿಮಗೆ ಕಾಣುತ್ತೆ ಫ್ರೆಂಡ್ಸ್. ನಾವು ಈ ಮೇಲ್ಭಾಗದ ಹಂತವನ್ನು ಎಷ್ಟು ಶಾರ್ಟಾಗಿ ಟ್ರಿಮ್ ಮಾಡ್ಕೋತೀವೋ ಅಷ್ಟು ಒಳ್ಳೆಯದು. ಬಟ್ ಟ್ರಿಮ್ ಮಾಡ್ಕೊಳ್ಳುವಾಗ ನೀವು ಒಳಗಿನ ದಾರವನ್ನು ಕಟ್ಟಾಗದ ರೀತಿಯಲ್ಲಿ ಸ್ವಲ್ಪ ನೋಡಿ ಹುಷಾರಾಗಿ ಟ್ರಿಮ್ ಮಾಡ್ಕೋಬೇಕಾಗುತ್ತೆ. ಸೊ ಮಿಕ್ಕಿದವುಗಳನ್ನು ಸಹ ನಾನು ಫಿನಿಷ್ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು. ಫ್ರೆಂಡ್ಸ್, ಇವಾಗ ನೀವು ನೋಡ್ತಿರ್ಬೋದು ನಾನು ಈ ರೀತಿ ಕಂಪ್ಲೀಟ್ ಮಾಡಿದ್ದೀನಿ. ವೈಟ್ ಶೀಟ್ ಇಟ್ಟಿದ್ದೀನಿ ನಿಮಗೆ ನೀಟಾಗಿ ಕಾಣಲಿ ಅಂದ್ಬಿಟ್ಟು. ಸೊ ಈ ರೀತಿ ಡಬಲ್ ಕುಚ್ಚನ್ನು ಹಾಕ್ಕೊಂಡು ಸಹ
ಈ ಕುಚ್ಚುವಿನ ಅಂದವನ್ನು ಹೆಚ್ಚಿಸ್ಕೋಬೋದು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಮೇಲ್ಭಾಗದಲ್ಲಿ ನಾನು 67 ದಾರವನ್ನು ತೆಗೆದುಕೊಂಡಿದ್ದೀನಿ, ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಅಂತ. ಸೊ ಕೆಳಗಡೆ 16 ಸುತ್ತು ಬಂದಿದೆ, ಮೇಲ್ಭಾಗದಲ್ಲಿ 67 ದಾರವನ್ನು ಈ ರೀತಿ ಹಾಕಿ ಕವರ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಹತ್ರದಿಂದ ನಾನು ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು. ಡಿಸ್ಟೆನ್ಸನ್ನು ಫ್ರೆಂಡ್ಸ್ ಆದಷ್ಟು 2 ಬೆರಳಿನಷ್ಟು ಡಿಸ್ಟೆನ್ಸನ್ನು ಇಟ್ಕೊಂಡೆ ಈ ಡಿಸೈನನ್ನು ಹಾಕ್ಕೊಳ್ಳಿ. ಸೊ ಹಾಗಾದರೆ ಮಾತ್ರ ನಿಮಗೆ ನೋಡೋದಕ್ಕೆ ಅದು ಹೆವಿ ಕುಚ್ಚು ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಮತ್ತು ಫ್ರೆಂಡ್ಸ್, ಇದು ಬ್ರೈಡಲ್ ಸೀರೆಗಳಿಗೆ ಈ ಕುಚ್ಚು ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತು ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಸ್ಯಾರಿಯಲ್ಲಿ 2 ಕಲರ್ ಬಂದಿತ್ತು ಅಂತ ಅಂದರೆ ಒಂದು ಕಲರನ್ನು ಕೆಳಭಾಗದಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಮೇಲ್ಭಾಗಕ್ಕೆ ಮತ್ತೊಂದು ಕಲರನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಹಾಕ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹೇಗೆ ಅನ್ನಿಸ್ತು ಈ ಡಿಸೈನು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.